ಮಾಡಬೇಕು. ವೆಲ್ಕಮ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ಹೊರಟಿದ್ದೀವಿ ಅಂತಂದ್ರೆ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ, ಹೆಲ್ತ್ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕೆ ಹೆಲ್ತ್ ಬಗ್ಗೆನೇ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂತಂದ್ರೆ, ಲಾಸ್ಟ್ 2 ದಿವಸದಿಂದ ನನಗೂ ನಿನಗೂ ಕಿವಿಗೆ ಬೀಳ್ತಾ ಇರೋದೆ, ರಿಪೀಟೆಡ್ ಆಗಿ ಬೀಳ್ತಾ ಇರೋದೆ ಕ್ಯಾನ್ಸರ್ ಪೇಷಂಟ್ಗಳ ಬಗ್ಗೆ. ಸೊ ಕ್ಯಾನ್ಸರ್ ಬಗ್ಗೆ ನಾವು ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಕ್ಯಾನ್ಸರ್ ಅನ್ನೋದು ಕೇವಲ ಒಬ್ಬ ಪರ್ಸನ್ ಮೇಲೆ ಎಫೆಕ್ಟ್ ಆಗೋದಲ್ಲ, ಇಡೀ ಫ್ಯಾಮಿಲಿಗೆ ಎಫೆಕ್ಟ್ ಆಗುವಂಥ ಅದು. ಕ್ಯಾನ್ಸರ್ಗೆ ಈಗಾಗಲೇ ತುಂಬಾ ಟ್ರೀಟ್ಮೆಂಟ್ಸ್ ಇದೆ, ಆದರೆ ಅದೆಲ್ಲ ಕ್ಯೂರ್ ಆಗುತ್ತೆ ಅನ್ನೋ ಭರವಸೆ ಯಾರಿಗೂ ಇರೋದಿಲ್ಲ. ಜೊತೆಗೆ ತುಂಬ ಪೇನ್ಫುಲ್ ಆಗಿರುತ್ತೆ, ಲೈಕ್ ಕಿಮೊಥೆರಪಿ, ರೇಡಿಯೇಷನ್ಸ್, ಸರ್ಜರೀಸ್, ಈ ಥರದ್ರೆಲ್ಲ ಟ್ರೀಟ್ಮೆಂಟ್ಸಲ್ಲೆಲ್ಲ ತುಂಬ ನೋವಿರುತ್ತೆ. ಈ ಟ್ರೀಟ್ಮೆಂಟ್ಸ್ ನಮ್ಮೇನ್ ಮೋಟೋ ಏನಂತಂದರೆ, ನಮ್ಮ ಕ್ಯಾನ್ಸರ್ ಟ್ಯೂಮರ್ನ ರಿಮೂವ್ ಮಾಡೋದು, ಕಂಪ್ಲೀಟಾಗಿ ರಿಮೂವ್ ಮಾಡೋದು. ಬಟ್ ಈ ಥರ ಟ್ರೀಟ್ಮೆಂಟ್ಸಿಂದ ನಮ್ಮ ಬಾಡೀಲಿರೋ ಕ್ಯಾನ್ಸರ್ ಸೆಲ್ಸ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತಾ? ಈ ಥರ ಟ್ರೀಟ್ಮೆಂಟ್ಸಿಂದ ನಮ್ಮ ಬಾಡೀಲಿ ಕ್ಯಾನ್ಸರ್ ಸೆಲ್ಸು ಹಾಗೆ ಉಳ್ಕೊಳ್ಳುತ್ತೆ, ಮತ್ತೆ ಅದು ಟ್ಯೂಮರ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ನಾವು ಮತ್ತೆ ಹಾಸ್ಪಿಟಲ್ಸ್ಗೆ ಹೋಗಬೇಕಾಗುತ್ತೆ, ದುಡ್ಡು ಖರ್ಚಾಗುತ್ತೆ, ಟೆನ್ಷನ್ ಆಗುತ್ತೆ, ಇದೇ ರೀತಿ ಸೈಕಲ್ ಮೂವ್ ಆಗ್ತಾನೇ ಇರುತ್ತೆ. ಟ್ರೀಟ್ಮೆಂಟ್ ಆದಮೇಲೂ ಕೂಡ ಕೆಲವೊಂದು ಸೆಲ್ಸ್ ನಮ್ಮ ಬಾಡೀಲಿ ಹಾಗೆ ಇರುತ್ತೆ, ಇದು ಕ್ಯಾನ್ಸರ್ ಟ್ಯೂಮರ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ. ಆಮೇಲೆ ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು, ದುಡ್ಡು ಖರ್ಚು ಮಾಡಬೇಕು, ಇದೇ ರೀತಿ ಪ್ರೋಸೆಸ್ ಕಂಪ್ಲೀಟಾಗಿ ನಡೀತಾನೇ ಇರುತ್ತೆ. ಇದರಿಂದ ತುಂಬ ಇಶ್ಯೂಸ್ ಆಗುತ್ತೆ. ಸೊ ಈ ಥರ ಟ್ರೀಟ್ಮೆಂಟ್ಗಳಿಂದ ಎಷ್ಟೋ ಪೇಷಂಟ್ಸ್ಗಳು ಕುಗ್ಗೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಎನರ್ಜಿ ಲೆವೆಲ್ ಕೂಡ ಇರೋದಿಲ್ಲ, ಮತ್ತು ಇಮ್ಯುನಿಟಿ ಪವರ್ ಕೂಡ ಇರೋದಿಲ್ಲ. ಸೊ ಮೇನ್ ಆಗಿ ಇವ್ರಿಗೆ ಬೇಕಾಗಿರೋದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂಥ ಟ್ರೀಟ್ಮೆಂಟ್. ಸೊ ನಾನು ರಿಸರ್ಚ್ ಮಾಡಿದಾಗ ಯೂಟ್ಯೂಬ್ ಮತ್ತು ಗೂಗಲಲ್ಲಿ ನನಗೆ ಸಿಕ್ಕಿದೆ ರಸಾಯನ ಆಯುರ್ವೇದ. ಹೈದರಾಬಾದಲ್ಲಿ ಪುನರ್ಜನ್ ಆಯುರ್ವೇದ ಅನ್ನೋ ಹಾಸ್ಪಿಟಲ್ ಇದೆ. ಈ ಹಾಸ್ಪಿಟಲ್ನ ಫೌಂಡರ್ ಬಂದ್ಬಿಟ್ಟು ಡಾಕ್ಟರ್ ಬೊಮ್ಮು ವೆಂಕಟೇಶ್ವರ್ ರೆಡ್ಡಿ ಅವರು. ಇವರು ಸುಮಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಕ್ಯಾನ್ಸರ್ ಅನ್ನೋ ಡೆಡ್ಲಿ ಡಿಸೀಸ್ಗೆ ಇವರು ಟ್ರೀಟ್ಮೆಂಟ್ ಕಂಡುಹಿಡಿದಿದ್ದಾರೆ. ಈ ಟ್ರೀಟ್ಮೆಂಟ್ಗಳಿಂದ ಸುಮಾರು ಜನ ಪೇಷಂಟ್ಸು ಕ್ಯೂರ್ ಕೂಡ ಆಗಿದ್ದಾರೆ. ಸೊ ಫ್ರಮ್ ಪಾಸ್ಟ್ 15 ಇಯರ್ಸಿಂದ ಇವ್ರ ಹತ್ರ ಸರಿಸುಮಾರು 50,000 ಹೆಚ್ಚು ಪೇಷಂಟ್ಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಆ್ಯಂಡ್ ಈ ಟ್ರೀಟ್ಮೆಂಟ್ನ ರಿವ್ಯೂ ಕೂಡ ಅವರ ಯೂಟ್ಯೂಬ್ ಚಾನಲ್ ಪುನರ್ಜನ್ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ, ನೀವು ಅಲ್ಲೋಗಿ ನೋಡ್ಬೋದು. ಆ್ಯಂಡ್ ಇದ್ರ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ರಸಾಯನ ಆಯುರ್ವೇದ ಬಾಡಿ ಪೇಷಂಟ್ಸ್ಗಳ ಬಾಡೀಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂಥ ಕೆಲಸ ಮಾಡುತ್ತೆ, ಜೊತೆಗೆ ಕ್ಯಾನ್ಸರ್ ಸೆಲ್ಸ್ ವಿರುದ್ಧ ಫೈಟ್ ಕೂಡ ಮಾಡುತ್ತೆ. ಈ ಹಾಸ್ಪಿಟ್ಲು ಬೆಂಗಳೂರಲ್ಲೂ ಇದೆಯಾ? ಹಾಂ ಇದೆ, ಇಲ್ಲೇ ನಮ್ಮ ಬೆಂಗಳೂರಲ್ಲಿರೋ ಜಯನಗರ 4th T ಬ್ಲಾಕಲ್ಲಿ ನಮ್ಮ BMTC ಬಸ್ ಡಿಪೋ ಆಪೋಸಿಟಲ್ಲೇ ಇದೆ. ಬಾ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ನೀಡೋಣ, ನಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪುನರ್ಜನ್ ಆಯುರ್ವೇದ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ, ಜೊತೆಗೆ ಇವರು ಸೆಕೆಂಡ್ ವಿಸಿಟ್, ಅಂದ್ರೆ ನಮ್ಮ ಹಾಸ್ಪಿಟಲ್ಗೆ 2nd ಬಾರಿ ಬರ್ತಾ ಇರೋದು. ಈಗಾಗಲೇ ಮೆಡಿಸಿನ್ ತಗೊಂಡು ಯಾವ ರೀತಿ ವರ್ಕ್ ಆಗಿದೆ, ಅವ್ರಿಗೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ, ಇದೆಲ್ಲದ್ರ ಬಗ್ಗೆ ಅವ್ರ ಮನೆ ಮಾತಾಡ ಬನ್ನಿ. ಹಲೋ ಸರ್, ನಮಸ್ತೆ. ಸರ್ ಎಲ್ಲಿಂದ ಬಂದಿರೋದು? ಬಟ್ಟು ಅಲ್ಲಿ ಕ್ಯಾನ್ಸರ್ ಆಗಿದ್ದು, ಆಪರೇಷನ್ ಆದ್ಮೇಲೆ ಕೀಮೋ ಕೊಟ್ಟಿದ್ರು, ನಾವು 6 ಕೀಮೋ ಕೊಟ್ಟಿದ್ರು. 6 ಕೀಮೋದಲ್ಲಿ 3 ಕೀಮೋ ಮಾಡಿಸಿದೀವಿ, ಬಟ್ ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ, ಜ್ವರ ಬರೋದು, ಕೆಮ್ಮು, ಆಮೇಲೆ ತಲೆನೋವು, ಆಮೇಲೆ ಹೊಟ್ಟೆ ತುಂಬಾ ನೋವು ಆಗ್ತಾ ಇತ್ತು. ಬಟ್ ಇದು ಪುನರ್ಜನ ಈ ಆಯುರ್ವೇದಿಕ್ ಹಾಸ್ಪಿಟ್ಲು ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ, ನೋಡ್ಬಿಟ್ಟು ಇದು ಈ ಥರ ಆಗುತ್ತಲ್ಲ, ತುಂಬ ತೊಂದರೆ ಆಗ್ತಾ ಇದೆಯಲ್ಲ, ಏನೋ ಒಂದ್ಸರಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೈದರಾಬಾದ್ ಹೋದ್ವಿ. ಅವಾಗ ಇನ್ನೂ ಸ್ಟಾರ್ಟ್ ಆಗಿದೆ. ಹೈದರಾಬಾದಿಗೆ ಹೋದ್ವಿ, ಹೈದರಾಬಾದಿಗೆ ಹೋದಾಗ ಅವ್ರು ಹೇಳಿದ್ರು ಈ ಥರ ಫಾಲೋಅಪ್ ಮಾಡ್ಕೊಂಬರ್ಬಪ್ಪ, ಇದನ್ನು ಮಾಡ್ಕೊಂಡು ಹೋಗಿ ಚೆನ್ನಾಗಿದೆ ಮೆಡಿಸಿನ್ ಅಂತ. ತಿರ್ಗಾ ಅವರು ರೆಸ್ಪಾನ್ಸ್ ತುಂಬ ರೆಸ್ಪಾನ್ಸ್ ಮಾಡಿದ್ರು, 1 ತಿಂಗಳವರೆಗೂ ನಮ್ಗೆ ಫೋನ್ ಮಾಡಿದ್ರು, ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ, ಆರಾಮಾಗಿದ್ದಾರಾ, ಊಟ ಮಾಡ್ತಿದ್ದಾರಾ ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಗದಗಿಂದ ಹೈದರಾಬಾದ್ಗೆ ಹೋದ್ವಿ, ತಿರ್ಗಾ ಅವ್ರು ಕಾಲ್ ಮಾಡಿಬಿಟ್ಟು ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ ಎಲ್ಲ ಕೇಳಿದ್ರು, ತುಂಬ ಕೇರ್ ಮಾಡಿದ್ರು. ಬಟ್ ಇವಾಗೆಲ್ಲ ಕ್ಯೂರ್ ಆಗಿದ್ದಾರೆ, ಅವರು ಕೆಲಸ ಅವರೇ ಮಾಡ್ಕೊತಾರೆ, ಅವರು ಬಟ್ಟೆ ಒಗೆಯೋದು, ಆಮೇಲೆ ಅಡುಗೆ ಮಾಡೋದು ಎಲ್ಲ ಅವರೇ ಮಾಡ್ಕೊತಾರೆ. ಏನು ಮಾಡ್ತಿರ್ಲಿಲ್ಲ ಮ್ಯಾಮ್ ಅವರು, ಮಲಗದಲ್ಲೇ ಮಲ್ಕೊಳ್ಳೋದು, ಊಟನೂ ಸರಿಯಾಗಿ ಮಾಡ್ತಿರ್ಲಿಲ್ಲ. ಬಟ್ ಈ ಟ್ಯಾಬ್ಲೆಟ್ಸ್ ಏನು ಸ್ಟಾರ್ಟ್ ಮಾಡಿದ್ವಿ, 1 ವಾರ ಆದಮೇಲೆ ನನಗೂ ಡೌಟ್ ಬಂತು, ಕೇಳಿದೆ ಒಂದ್ಸರಿ ಹಂಗಮ್ಮ ಹೆಂಗೆ ಅನಿಸ್ತಿದೆ ಟ್ಯಾಬ್ಲೆಟ್ಸ್ ಚೆನ್ನಾಗಿದೆಯಾ, ಇಲ್ಲಪ್ಪ ನನಗಂತೂ ಚೆನ್ನಾಗಿದೆ, ಬಟ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಸರಿ ಮಮ್ಮ, ಈಗ ನಾನು ಕೇಳಬೇಕಾಗಿದ್ದು ನಾನು ಕರ್ತೇನೆ ಚೆನ್ನಾಗಿದೆಯಾ ಇಲ್ಲ ಅಂತ, ಯಾಕಂದ್ರೆ ನಾವು ದುಡ್ಡು ಹಾಕಿರ್ತೀವಿ ಮ್ಯಾಮ್, ಆ ದುಡ್ಡಿಗಾದ್ರೂ ನಮ್ಗೆ ಕರೆಕ್ಟಾಗಿ ಮೆಡಿಸಿನ್ ಸಿಗ್ಬೇಕು, ಯಾಕಂದ್ರೆ ಆಲ್ರೆಡಿ ನಾನು ಸಿಕ್ಕಾಗ್ಬಿಟ್ಟು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೆ. ಬಟ್ ಹೈದರಾಬಾದ್ ಹೋಗಿ ಬಂದ ಮೇಲೆ
ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಮೊನ್ನೆ ಹೋದ ತಿಂಗಳೇನ ಕೇಳಿದೆ ನಾನು, ಸರ್ ಕರ್ನಾಟಕದಲ್ಲಿ ಬ್ರಾಂಚ್ ಇಲ್ವಾ ಅಂತ. ಯಾಕಂದ್ರೆ ಹೈದ್ರಾಬಾದ್ ಗೊತ್ತಾಗ್ತದೆ, ಯಾಕಂದ್ರೆ ನಮ್ಗೆ ಸರಿಯಾಗಿ ತೆಲುಗು ಬರಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಯ್ತು. ಸರ್ ಕರ್ನಾಟಕದಲ್ಲಿ ಇಲ್ವಾ ಬ್ರಾಂಚ್ ಅಂತ ಕೇಳಿದೆ. ಇಲ್ಲ ಸರ್ ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ, ಬಟ್ ನೀವು ನೆಕ್ಸ್ಟ್ ಮಂತ್ ಹೋಗಂಗಿದ್ರೆ ಅಲ್ಲೇ ಹೋಗಿ ಅಂತಂದ್ರು. ಬಟ್ ಮೊನ್ನೆ ಕಾಲ್ ಮಾಡಿದ್ವಿ ಅವರು, ಸಿದ್ದಪ್ಪ ಅಂತ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಇಲ್ಲ ಸರ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ, ನೀವು ಬೆಂಗಳೂರಿಗೆ ಬನ್ನಿ. ಇವಾಗ ಇಲ್ಲಿ ಬಂದಿದ್ದೀವಿ, ಚೆನ್ನಾಗಿದೆ, ಎಲ್ಲ ಮೆಡಿಸಿನ್ ಎಲ್ಲ ಸೂಪರ್ ಆಗಿದೆ. ಚೆನ್ನಾಗಿದೆ ಕನ್ನಡ ನಮ್ಗೆ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಾವು ಬೆಲೆ ಕೊಡ್ಬೇಕಾಗುತ್ತೆ. ಬಟ್ ಅವ್ರು ಕನ್ನಡ ಮಾತಾಡ್ತಾರಲ್ಲ ಅಷ್ಟು ಸಾಕು, ಯಾಕಂದ್ರೆ ಅಲ್ಲಿ ಹೋಗಿ ಅಲ್ಲಿ ಹೋದಾಗ ಕರೆಕ್ಟ್ ಆಗಿ ಅರ್ಥ ಆಗಲಿಲ್ಲ. ಅರ್ಥ ಆಗಲಿಲ್ಲ, ತೆಲುಗು ಬರಲ್ಲ, ನಮ್ಗೆ ತೆಲುಗು ಬರಲ್ಲ. ಇವಾಗ ಬಟ್ ಕನ್ನಡ ಡಾಕ್ಟರ್ ಸಿಕ್ಕಾರ ಅಂದ್ರೆ ನಮ್ಮ ಕರ್ನಾಟಕದವ್ರು ಬಹಳ ಖುಷಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಇಟ್. ಹಾಯ್ ಮ್ಯಾಮ್, ನಮಸ್ತೆ. ಮೈಸೆಲ್ಫ್ ಕಾವ್ಯ, ಐ ಆಮ್ ಫ್ರಮ್ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ನಾವು ಈ ಹಾಸ್ಪಿಟಲ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ನಾವು ವ್ಲಾಗ್ ಮಾಡ್ಬೇಕಾದ್ರೆ ನಮಗೊಂದಷ್ಟು ಡೌಟ್ಸ್ ಇದೆ. ಸೊ ನಾನು ಕ್ಲಾರಿಫೈ ಮಾಡೋಣ ಅಂತ ನಿಮ್ಮ ಹತ್ರ ಬಂದಿರೋದು. ಸೊ ನಮ್ಮ ವ್ಯೂವರ್ಸು ಈ ಹಾಸ್ಪಿಟಲ್ ರೆಕಮೆಂಡ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ಅವ್ರು ಯಾರಿಗೂ ಕ್ಯಾನ್ಸರ್ ಬರಬಾರ್ದು ಅನ್ನೋದಷ್ಟೇ. ಸೊ ನಿಜ ಜೀವನದಲ್ಲಿ ಕ್ಯಾನ್ಸರ್ ಬರಬಾರ್ದು ಅಂತಂದರೆ ನಾವೇನೆಲ್ಲ ಪ್ರಿಕಾಷನ್ ತೊಗೋಬೇಕು, ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್ ನಮ್ಮ ಜನಗಳಿಗೆ. ಈಗ ಕ್ಯಾನ್ಸರ್ ಅಂತೆ ಕ್ಯಾನ್ಸರಲ್ಲಿ ಜೀನ್ ಮ್ಯೂಟೇಷನ್ ಆಗಿ ಮತ್ತು ಬೇರೆ ಸೆಲ್ಸ್ ಎಲ್ಲ ಅದು ಸ್ಪ್ರೆಡ್ ಆಗೇ ಇರುತ್ತೆ. ಆವಾಗ ಸ್ಪ್ರೆಡ್ ಆಗಬಾರ್ದು ಅಂತ ಫಸ್ಟು ಅವರು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಅವ್ರ ಇಮ್ಯುನಿಟಿ ಸಿಸ್ಟಮು ಇಂಪ್ರೂವ್ ಮಾಡ್ಕೋಬೇಕು. ಇಮ್ಯುನಿಟಿ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ಕೋಬೇಕಂತೆ ಆಯುರ್ವೇದದಲ್ಲಿ ಒಂದು ದಿನಚರ್ಯ ಅಂತ ಇತ್ತು, ಎಷ್ಟು ಗಂಟೆಗೆ ಎದ್ದಬೇಕು, ಯಾವ ಥರ ನೀವು ಡೈಲಿ ಎಕ್ಸಸೈಸ್ ಮಾಡಬೇಕು, ಯಾವ ಥರ ತಿನ್ನಬೇಕು, ಯಾವ ಕಡೆ ಫುಡ್ ತೊಗೋಬೇಕು, ಸೊ ರಾತ್ರಿ ಎಷ್ಟೊಂದು ಮಲ್ಕೋಬೇಕು, ಯಾವ ಥರ ಮಾಡಬೇಕಂತ ದೈನಂದಿನ ಜೀವಿತ ಹೇಗಿರಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಸೊ ಆ ಥರ ಮಾಡ್ಕೊತ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಈ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೋ ಎಲ್ಲ ನೈಟ್ ಶಿಫ್ಟ್ಸ್ ವರ್ಕೌಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಜಾಸ್ತಿ ವರ್ಕೌಟ್ಸು, ಜಾಸ್ತಿ ಕಾರ್ಬೋಹೈಡ್ರೇಟ್ ಫುಡ್ಸು, ಪೆಸ್ಟಿಸೈಡ್ಸ್ ಫುಡ್, ದೀಸ್ ಆರ್ ಅಂಡ್ ಆಲ್ ದೀರ. ಸೊ ನೈಟ್ ಟೈಮ್ಸು ನೈಟ್ ಶಿಫ್ಟ್ಸ್ ವರ್ಕ್ ಆದಮೇಲೆ ಏನಾಗುತ್ತೆ ಅಂತ ಬಾಡಿಯಲ್ಲಿ ಮೆಟಬಲಿಸಮ್ ಚೇಂಜ್ ಆಗುತ್ತೆ. ಆವಾಗ ಅವ್ರದ್ದು ಸರ್ಕಡಿಯಮ್ ಸಿಸ್ಟಮ್ ಅಂತ ಇರುತ್ತೆ, ಆವಾಗ ಅದು ಚೇಂಜ್ ಆಗಿ ಮತ್ತು ಅದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಆಲ್ಟರೇಷನ್ ಆಗುತ್ತೆ. ಆವಾಗ ಅವ್ರ ಇಮ್ಯುನಿಟಿನೂ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದಮೇಲೆ ಅದು ಆ್ಯಂಟಿ ಕ್ಯಾನ್ಸರಸ್ ಸೆಲ್ಸ್ ವರ್ಕ್ ಆಗಲ್ಲ, ಆವಾಗ ಅವ್ರಿಗೆ ಕ್ಯಾನ್ಸರಸ್ ಜೀನ್ ಮ್ಯೂಟೇಷನ್ ಆಗುತ್ತೆ. ಸೊ ಆದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ದಟ್ಸ್ ವಾಟ್ ಹೆಲ್ದಿ ಲೈಫ್ ಸ್ಟೈಲ್ ವಿ ಶುಡ್ ನೀಡ್. ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಇನ್ಫಾರ್ಮೇಶನ್. ನೋಡಿದ್ರಲ್ವಾ, ನಾನಿಲ್ಲಿ ಡಾಕ್ಟರ್ಸ್ ಆ್ಯಂಡ್ ಸ್ಟಾಫ್ ಜೊತೆ ಮಾತಾಡಿದೆ, ಅವರು ಈ ಹಾಸ್ಪಿಟಲ್ ಮತ್ತು ಇಲ್ಲಿನ ಟ್ರೀಟ್ಮೆಂಟ್ ಹಾಗೂ ಪ್ರೊಸೀಜರ್ ಬಗ್ಗೆ ಎಲ್ಲ ನನಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತ ಯಾರಾದರೂ ಕ್ಯಾನ್ಸರಿಂದ ತುಂಬ ನರಳ್ತಾ ಇದ್ದರೆ ಅಥವಾ ತೊಂದರೆ ಅನುಭವಿಸ್ತಾ ಇದ್ದರೆ ಅವರಿಗೆ ದಯವಿಟ್ಟು ತಪ್ಪದೇ ಈ ಹಾಸ್ಪಿಟಲ್ ಬಗ್ಗೆ ತಿಳಿಸಿ, ಯಾಕಂದರೆ ಇಲ್ಲಿನ ಟ್ರೀಟ್ಮೆಂಟು ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಟ್ರೀಟ್ಮೆಂಟು ಮೋರ್ ಎಫೆಕ್ಟಿವ್ ಹಾಗೂ ಲೆಸ್ ಎಕ್ಸ್ಪೆನ್ಸಿವ್ ಆಗಿದೆ. ಜೊತೆಗೆ ಈ ಟ್ರೀಟ್ಮೆಂಟ್ ಜೊತೆಗೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸ್ವತಃ ಅಲೋಪತಿ ಡಾಕ್ಟರ್ಸೇ ಆಯುರ್ವೇದ ಡಾಕ್ಟರ್ಸ್ನ ಸಜೆಸ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಹಾಸ್ಪಿಟಲಿಂದ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೇ ಆಗಿರಲಿ ಯಾರೇ ಕ್ಯಾನ್ಸರಿಂದ ಸಫರ್ ಮಾಡ್ತಾಯಿದ್ರು, ದಯವಿಟ್ಟು ಅವರಿಗೆ ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿ. ಸೊ ಇದರಿಂದ ಅವರು ಕ್ಯೂರ್ ಆಗ್ತಾರೆ. ಈ ಹಾಸ್ಪಿಟಲ್ ಅಡ್ರೆಸ್, ಡೀಟೇಲ್ಸ್, ಫೋನ್ ನಂಬರ್ ಪ್ರತಿಯೊಂದು ಕೂಡ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಪ್ಪದೇ ಎಲ್ಲರೂ ನೋಡಿ ಯಾರ್ಯಾರೆಲ್ಲ ಕ್ಯಾನ್ಸರಿಂದ ಸಫರ್ ಮಾಡ್ತಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.